ಎಸ್ ದೇಶಾದ್ಯಂತ ಸನಾತನ ಧರ್ಮದ ವಿಚಾರವಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಪರ ವಿರೋಧ ಕೇಳಿಬರ್ತಾನೆ ಇದೆ ಉದಯನಿಧಿ ಸ್ಟಾಲಿನ್ ಕೊಟ್ಟಂತಹ ಹೇಳಿಕೆ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಶೇಷವಾಗಿ ಬಿ ಜೆ ಪಿ ಮತ್ತು ಹಿಂದೂ ಪರ ಸಂಘಟನೆಗಳ ನಾಯಕರು ರಾಷ್ಟ್ರೀಯವಾದಿ ನಾಯಕರು ಸ್ವಾಮೀಜಿಗಳು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಈ ನಡುವೆ ಮತ್ತೊಬ್ಬ ಡಿ ಎಮ್ ಕೆ ನಾಯಕ ಡಿ ಎಮ್ ಕೆ ಸಂಸದ ಎ ರಾಜ ಉದಯನಿಧಿ ಸ್ಟಾಲಿನ್ ಪರವಾಗಿ ನಿಂತು ಹೊಸ ವಿವಾದಕ್ಕೆ ಕಾರಣರಾಗಿದ್ದಾರೆ ಅದೇನಪ್ಪ ಅಂದರೆ ಸನಾತನ ಧರ್ಮದ ಬಗ್ಗೆ ಉದಯನಿಧಿ ಸ್ಟಾಲಿನ್ ತುಂಬ ಮೃದುವಾಗಿ ಮಾತನಾಡಿದ್ದಾರೆ ಸನಾತನ ಧರ್ಮವನ್ನು ಮಲೇರಿಯಾ ಡೆಂಗಿಗೆ ಹೋಲಿಸಿದ್ದಾರೆ ಮಲೇರಿಯಾಗೂ ಡೆಂಗಿಯಂಥ ರೋಗಗಳು ಸಾಮಾಜಿಕ ಪಿಡುಗಲ್ಲ ಅದನ್ನು ಜನರು ಭಯದಿಂದ ನೋಡೋದಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಕುಷ್ಠರೋಗ ಎಚ್ ಐ ವಿಯನ್ನು ಅಸಹ್ಯಕರವಾಗಿ ನೋಡಲಾಗುತ್ತೆ ಆದ್ದರಿಂದ ನಾವು ಸನಾತನ ಧರ್ಮವನ್ನು ಎಚ್ ಐ ವಿ ಮತ್ತು ಕುಷ್ಠರೋಗದಂತಹ ಸಾಮಾಜಿಕ ಅವಸ್ಥೆಯಿಂದ ಕೂಡಿದ ಕಾಯಿಲೆಯಿಂದಾಗಿ ನೋಡಬೇಕು ಅಂತ ಏ ರಾಜ ಹೇಳಿ ಮತ್ತೊಂದು ವಿವಾದಕ್ಕೆ ಕಾರಣರಾಗಿದ್ದಾರೆ ಸನಾತನ ಮತ್ತು ವಿಶ್ವಕರ್ಮ ಯೋಜನೆ ಒಂದೇ ಪ್ರಧಾನಿ ನರೇಂದ್ರ ಮೋದಿಯವರು ಸನಾತನ ಧರ್ಮಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾರೆ ಯಾರನ್ನಾದರೂ ಕರೆದುಕೊಂಡು ಬನ್ನಿ ನಾನು ಸನಾತನ ಧರ್ಮದ ಬಗ್ಗೆ ಚರ್ಚೆಗೆ ಸಿದ್ಧನಿದ್ದೇನೆ ಅವರು ಯಾವುದೇ ರೀತಿಯ ಆಯುಧಗಳನ್ನು ಹೊಂದಲಿ ನಾನು ದೆಹಲಿಯಲ್ಲಿ ಪೆರಿಯಾರ್ ಮತ್ತು ಅಂಬೇಡ್ಕರ್ ಪುಸ್ತಕಗಳೊಂದಿಗೆ ಚರ್ಚೆಗೆ ಬರುತ್ತೇನೆ ಅಂತ ಸಂಸದ ಎ ರಾಜ ಹೇಳಿದ್ದಾರೆ ಇದು ಕೂಡ ಈಗ ವಿವಾದಕ್ಕೆ ಕಾರಣ ಆಗಿದೆ ಸನಾತನ ಧರ್ಮವನ್ನು ಎಚ್ ಐ ವಿ ಮತ್ತು ಕುಷ್ಠರೋಗಕ್ಕೆ ಹೋಲಿಕೆ ಮಾಡಿದ್ದಾರೆ ರವಿಶಂಕರ್ ಪ್ರಸಾದ್ ಈ ಬಗ್ಗೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಪಕ್ಷಗಳ ಕೂಟದಿಂದ ಹಿಂದೂ ಧರ್ಮಕ್ಕೆ ಅಪಮಾನ ಇದೆ ಮೊಗಲರೆ ಹಿಂದೂ ಧರ್ಮವನ್ನು ಏನೂ ಮಾಡೋಕ್ಕಾಗಲಿಲ್ಲ ನಿಮ್ಮಿಂದ ಏನಾಗುತ್ತೆ ಇದರ ಬಗ್ಗೆ ಸೋನಿಯಾ ಗಾಂಧಿ ಖರ್ಗೆ ರಾಹುಲ್ ಗಾಂಧಿ ಉತ್ತರ ಕೊಡಲಿ ಅಂತ ಬಿ ಜೆ ಪಿ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ ಎ ರಾಜ ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಟು ಜಿ ಸ್ಪೆಕ್ಟ್ರಮ್ಮಲ್ಲಿ ಜೈಲಿಗೆ ಹೋಗಿ ಬಂದಂತಹ ನಾಯಕ ಡಿ ಎಮ್ ಕೆ ಯ ನಾಯಕ ಎ ರಾಜ ಈಗ ವಿವಾದಕ್ಕೆ ಸಿಲುಕಿದ್ದಾರೆ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಬರದಲ್ಲಿ ಸನಾತನ ಧರ್ಮವನ್ನು ಒಂದು ರೀತಿ ಕುಷ್ಠರೋಗ ಎಚ್ ವಿಗೆ ಹೋಲಿಕೆ ಮಾಡಿ ಈಗ ಮತ್ತೊಂದು ವಿವಾದಕ್ಕೆ ಕಾರಣ ಆಗಿದೆ ಎ ರಾಜ ಅವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಎ ರಾಜ ಅಂತ ಟ್ರೆಂಡಿಂಗ್ ಆಗ್ತಾಯಿದೆ ಯಾಕೆ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ಎ ರಾಜನ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಿಂದೆ ಬೇರೆ ನಾಯಕರು ಬಿ ಜೆ ಪಿ ನಾಯಕರು ಏನಾದರೂ ಹೇಳಿಕೆ ಕೊಟ್ಟಾಗ ಎಕ್ಸಾಂಪಲ್ ಬಿ ಜೆ ಪಿ ಪರವಾಗಿ ಅಥವಾ ಇತ್ತೀಚೆಗೆ ಉಪೇಂದ್ರ ಒಂದು ಹೇಳಿಕೆಯನ್ನು ಕೊಟ್ಟಾಗ ಉಪೇಂದ್ರ ಅವರ ಮೇಲೆ ಕೇಸ್ ದಾಖಲು ಮಾಡಿದ್ರು ಎಫ್ ಐ ಆರ್ ಆಯಿತು ಪರಿಶೀಲನೆ ಆಯಿತು ಎಲ್ಲವೂ ಆಯಿತು ಅರೆಸ್ಟ್ ಮಾಡಿ ಅಂತೆಲ್ಲ ಕೂಗಾಟ ಆಯಿತು ಪ್ರತಿಭಟನೆ ಆಯಿತು ಯಾಕೀಗ ಉದಯನಿಧಿ ಸ್ಟಾಲಿನ್ ಮತ್ತು ಎ ರಾಜರನ್ನ ಬಂಧನ ಮಾಡ್ತಾ ಇಲ್ಲ ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಎ ರಾಜ ಮತ್ತೊಂದು ವಿವಾದಕ್ಕೆ ಕಾರಣರಾಗಿದ್ದಾರೆ